ಸಮಾಜ ಸೇವಕರು ಮತ್ತು ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಚಿತ್ತೂರು ಜಿಲ್ಲೆಯ ಯುವ ಘಟಕದ ಅಧ್ಯಕ್ಷ ಪ್ರಶಾಂತ್ ರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪವಿರುವ ಸಿಪಾನಿ ವೃದ್ಧಾಶ್ರಮದಲ್ಲಿ ಅನ್ನದಾಸೋಹ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮ ಆಯೋಜನೆ ಮಾಡಿದ ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ಅಧ್ಯಕ್ಷ ಹಾಗೂ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಸದಸ್ಯ ಸಿಂಗೇನ ಅಗ್ರಹಾರ ಗೌರೀಶ್ರವರು ಇನ್ನು ಇದೇ ಸಂದರ್ಭದಲ್ಲಿ ಪ್ರಶಾಂತ್ ರವರು ಮಾತನಾಡಿ ಹುಟ್ಟುಹಬ್ಬಗಳ ನೆಪದಲ್ಲಿ ಮೋಜು ಮಸ್ತಿಗೆ ಹಣವನ್ನು ವ್ಯಯ ಮಾಡದೆ ಸಮಾಜಮುಖಿ ಕೆಲಸಗಳನ್ನು ಮಾಡುವುದರಿಂದ ಅದರಲ್ಲಿ ಸಿಗುವ ತೃಪ್ತಿ ಬೇರೆ ಯಾವುದರಲ್ಲಿ ಸಿಗುವುದಿಲ್ಲ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪುಷ್ಪರಾಜು ಗುಡ್ಡಹಟ್ಟಿ ರಾಮಸ್ವಾಮಿ ಹಳೆ ಚಂದಾಪುರ ಶ್ರೀಧರ್ ಸಮಾಜ ಸೇವಕರಾದ ರಮೇಶ್ ಮುಖಂಡರಾದ ಶಿವಶಂಕರ್ ಭಾಷಾ ದರ್ಶನ್ ಸತೀಶ್ ಮೂರ್ತಿ ಹರೀಶ್ ಆನಂದ್ ಮತ್ತಿತರರು ಪ್ರಶಾಂತ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಮಣ್ಣಿನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವು ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರನೇ ನುಡಿದೈತೆ ಜಯರತ್ನ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿ ಧ್ವನಿ ಕನ್ನಡ ಕುಲದ ಕಣ್ಣಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣೆ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಕೋಟಿಗೊಂದು ಮನೆತನವೋ ದಾನವೇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ಗೊಂದು ನೀಡೋ ಮಾತಿಗೆಂದು ಶೋಭೆ ತರು ಕನ್ನಡ ತಾಯಿ ಉತ್ತಮ ಪುತ್ರ ನಮ್ಮ ಎಸ್ ಕೆ ಗೌರೀಶ್ ಅವರು ಅವರ ಮಿತ್ರಬೃಂದ ಪುಷ್ಪರಾಜ್ ಅವರು ರಾಮಸ್ವಾಮಿಯವರು ವೈಫ್ ಅವರು ಅವರ ತಮ್ಮ ಹರೀಶ್ ಅವರು ಮತ್ತು ಎಲ್ಲ ಮಿತ್ರಬೃಂದಕ್ಕೂ ಎಲ್ಲರಿಗೂ ಈ ಒಳ್ಳೆಯ ಕೆಲಸ ಮಾಡಿದ್ದಕ್ಕೂ ನಮ್ಮ ಹೃದಯಪೂರ್ವಕ ಶುಭಾಕಾಂಕ್ಷೆಗಳು
ನಾನು ಒಂದು ಹೇಳಬೇಕು ಏನಂದ್ರೆ ಹುಟ್ಟುಹಬ್ಬದ ಅಂದ್ರೆ ಎಲ್ಲರೂ ಏನೇನೋ ಮಾಡ್ತಾರೆ ಬಟ್ ನಮ್ಮ ಗೌರೀಶ್ ಅವರು 6 ವರ್ಷದಿಂದ ನಮ್ಮ ಹುಟ್ಟುಹಬ್ಬಕ್ಕೂ ಇದೆ ಒಂದು ಗಿಫ್ಟ್ ತರ ಇಲ್ಲಿ ಅವರು ಅವರ ಕೈಯಿಂದ ಈ ತರ ಎಲ್ಲ ಮಾಡ್ಸಿ ಒಂದು 300 ರಿಂದ 500 ಜನ ಸಂತೋಷಕ್ಕೂ ಕಾರಣ ಆಗಿದ್ದಾರೆ ಇವರು ಮಾಡಿದ ಒಳ್ಳೆಯ ಕೆಲಸಕ್ಕೂ ನಾನು ಕೈ ಮುಕ್ತಾ ಇದೆ ಈ ಕರೋನಾ ಇವಾಗ ಕಡಿಮೆ ಆಗ್ತಾ ಇದೆ ಈ ಕರೋನಾ ಈ ಭೂಮಿಯಿಂದ ಹೋಗಿ ಎಲ್ಲರೂ ಮುಂದೆ ನಾವು ಯಾ ತರ ಇದೆಯೋ ಆ ತರ ಚೆನ್ನಾಗಿರಬೇಕು ಆಮೇಲೆ ಇಂಡಿಯಾ ಪಾಕಿಸ್ತಾನ ಚೈನಾ ಇರೋದು ಜಗಡಗಳೆಲ್ಲ ಸರಿಯಾಗಿ ನಮ್ಮ ದೇಶ ಅಭಿವೃದ್ಧಿ ಪದವಲ್ಲಿ ಹೋಗಬೇಕು ಎಲ್ಲರಕ್ಕೂ ಇಲ್ಲಿ ಪ್ರಪಂಚದಕ್ಕೂ ಶಾಂತಿ ಬರಬೇಕು ಇದೇ ನಮ್ಮ ಹುಟ್ಟುಹಬ್ಬದಿಂದ ನಮ್ಮ ಒಂದು ಆಶೆ ಈ ಆಶೆ ಭಗವಂತರು ನೆರವೇರಿಸುತ್ತಾರೆ ಎಲ್ಲ ಅಲ್ಲಾ ಜೀಸಸ್ ನಮ್ಮ ಮಂಜುನಾಥ್ ಅವರು ಎಲ್ಲರೂ ಈ ಭೂಮಿಯನ್ನು ಕಾಪಾಡ್ತಾ ಇದ್ದಾರೆ ನಮಸ್ಕಾರ ಇವತ್ತು ಸಿಂಪೋನಿ ಆಶ್ರಮದಲ್ಲಿ ನನ್ನ ಅಚ್ಚುಮೆಚ್ಚಿನ ಸ್ನೇಹಿತರು ಮತ್ತು ಮಾರ್ಗದರ್ಶಕರು ಬಹಳಷ್ಟು ಸಾಮಾಜಿಕ ಮತ್ತು ಏನು ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಏನು ತಿರುಪತಿನಲ್ಲಿ ಹೆಸರಾಗಿರತಕ್ಕಂತ ನಮ್ಮ ತಿರುಮಲ ತಿರುಪತಿ ಸಮಾಜ ಸೇವಕರಾಗಿರಂತ ಪ್ರಶಾಂತ್ ಚೇಗು ಗುಪ್ತಾ ಅವರ ಹುಟ್ಟುಹಬ್ಬವನ್ನ ನಿಜವಾಗಲೂ ನಾವು ಇಲ್ಲಿ ಮಾಡ್ತಾ ಇದೀವಿ ಎಲ್ಲರೂ ಸೇರಿ ಯಾಕಂತ ಹೇಳಿದ್ರೆ ಇಲ್ಲಿ ಅವರಿಗೆ ಹುಟ್ಟುಹಬ್ಬ ಆಚರಿಸೋದರಲ್ಲಿ ಎಲ್ಲೋ ಒಂದು ಕಡೆ ಬಹಳ ಸಂತೋಷ ಅಂತ ನಾನು ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ನೋಡಿ ಅವರು ಇವತ್ತು ಊರಲ್ಲಿ ಮಾಡ್ಕೋಬೇಕಾಯಿತು ಆದರೆ ಇಲ್ಲಿ ಒಂದು ಸಿಂಪೋನಿ ಆಶ್ರಮದಲ್ಲಿ ಸುಮಾರು ಒಂದು 300 ಜನಕ್ಕೆ ಎಲ್ಲೋ ಒಂದು ಕಡೆ ಊಟದ ಸೇವೆ ಮಾಡಿದಾಗ ಅವರಿಗೆ ಬಹಳಷ್ಟು ಸಂತೋಷ ಆಗ್ತದೆ ಇವರು ಪ್ರತಿ ವರ್ಷ ಇಲ್ಲೇ ಮಾಡ್ಕೊಂಡಾರೆ ಇವರದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಚಂದ್ರಗಿರಿನಲ್ಲಿ ಇವರದೊಂದು ಆಶ್ರಮ ಇದೆ ಅಲ್ಲಿ ಕಾಲ್ನಡಿಗೆ ಯಾರು ಹೋಗ್ತಾರೋ ಕಾಲ್ನಡಿಗೆನಲ್ಲಿ ಜಾತಾ ಹೋದಾಗ ಅಲ್ಲಿ ಪ್ರತಿದಿನ ನಿತ್ಯ ಇವರು ಒಂದು ಅನ್ನದಾನ ಸೇವೆಯನ್ನು ಮಾಡ್ತಾರೆ ನಿಜವಾಗ್ಲೂ ನನಗೆ ಇವರು ಬಹಳ ಇಷ್ಟವಾದ ವ್ಯಕ್ತಿ ಇವರ ಬಗ್ಗೆ ನನಗೆ ಅಪಾರವಾದ ಗೌರವ ಐತೆ ಹಾಗಾಗಿ ಇವತ್ತು ಅಲ್ಲಿಂದ ಬಂದಂತ ನಮ್ಮ ಪ್ರೀತಿಯ ನನ್ನ ಅಚ್ಚುಮೆಚ್ಚಿನ ರಮೇಶ್ ಸರ್ ಅವರು ಬಂದಿದ್ದಾರೆ ಮತ್ತೆ ಕೈಮಾ ತಿರುಪತಿಯಿಂದನೂ ಬಂದಿದ್ದಾರೆ ಮತ್ತೆ ನಮ್ಮ ಎಲ್ಲ ರಾಯಲ್ ಇನ್ಫ್ರಾಸ್ಟ್ರಕ್ಚರ್ ಟೀಮ್ ಭಾಷಾ ದರ್ಶನ್ ಮತ್ತೆ ನಮ್ಮ ಸ್ಟಾಫ್ ಎಲ್ಲ ಅವರೆಲ್ಲರೂ ಬಂದಿದ್ದಾರೆ ಅವ್ರಿಗೆಲ್ಲರೂ ಒಳ್ಳೆಯದಾಗಲಿ ಅದ್ರ ಜೊತೆಗೆ ನನ್ನ ಸ್ನೇಹಿತರಾದಂಥ ನನ್ನ ಪ್ರೀತಿಯ ರಾಮಸ್ವಾಮಿ ಮತ್ತು ನನ್ನ ಅಕ್ಕ ಮತ್ತು ಪುಷ್ಪರಾಜ್ ಅವರು ಮತ್ತು ನನ್ನ ಸ್ನೇಹಿತ ಶಿವಶಂಕರು ಮತ್ತು ನಮ್ಮ ಶ್ರೀಧರ್ ಸರು ಎಲ್ಲರೂ ಬಂದಿದ್ದಾರೆ ನನಗೆ ಭಾಳ ಸಂತೋಷ ಇದು ಹುಟ್ಟುಹಬ್ಬ ಅಂದರೆ ನನಗೆ ಇದರಲ್ಲಿ ಎಲ್ಲೋ ಒಂದು ಕಡೆ ಭಾಳ ಸಂತೋಷ ಆಗ್ತದೆ ನಾವು 4 ಜನಕ್ಕೆ ಊಟ ಹಾಕೋದಿದೆಯಲ್ಲ ಅದಕ್ಕಿಂತ ಉತ್ತಮವಾದ ಕೆಲಸ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ನಾನಂತೂ ಭಾವಿಸ್ತೀನಿ ದೇವ್ರ ಹತ್ರ ಒಂದೇ ಇರೋದು ಎಲ್ಲದಾನಕ್ಕಿಂತ ಮೇನು ಅನ್ನದಾನ ಸೇವೆ ಮಾಡೋದು ದೊಡ್ಡ ಅತ್ಯಂತ ಶ್ರೇಷ್ಠವಾದ ಕೆಲಸ ಅವರಿಗೆ ನಮ್ಮೆಲ್ಲ ಕನ್ನಡ ಜಾಗೃತಿ ವೇದಿಕೆಯಿಂದ ಮತ್ತು ನನ್ನ ಸ್ನೇಹಿತರ ಎಲ್ಲರೂ ಹೃದಯಪೂರ್ವಕ ಅವರಿಗೆ ಅಭಿನಂದನೆ ನೀಡ್ತೀವಿ ಹುಟ್ಟುಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಒಳ್ಳೆಯದಾಗಲಿ ಅವರಿಗೆ ದೇವರು ವೆಂಕಟೇಶ್ವರನ ಆಶೀರ್ವಾದ ಸಂಪೂರ್ಣವಾಗಿರಲಿ ಅಂತ ನಾನು ಭಾವಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನನ್ನ ಪ್ರೀತಿಯ ಸ್ನೇಹಿತರಾದಂಥ ನಮ್ಮ ಸಾರ್ ಪ್ರಶಾಂತ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಪ್ರಶಾಂತ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಥರದ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಈ ಪ್ರಕೃತಿ ಒಳ್ಳೆಯ ಆಶಯವನ್ನು ಕೊಡಲಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ಜನಕ್ಕೆ ಸಹಾಯ ಮಾಡುವಂತಾಗಲಿ ಅಂತ ನಾನು ಹಾರೈಸ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಸ್ನೇಹಿತರಾದಂಥ ಪ್ರಶಾಂತ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಜವಾಗಲೂ ಭಾಳ ಸಂತೋಷ ಆಗ್ತಾ ಇದೆ ಅವರು ಆಂಧ್ರ ಪ್ರದೇಶ ಕರ್ನಾಟಕದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅದು ನಮ್ಮ ಗಡಿ ಭಾಗದಲ್ಲಿ ನಿಜಕ್ಕೂ ಭಾಳ ಸಂತೋಷ ಆಗ್ತಾ ಇದೆ ಅವರೊಟ್ಟಿಗೆ ನಮ್ಮ ರಮೇಶ್ ಸರ್ ಅವರಿದ್ದಾರೆ ಅವ್ರಿಗೂ ಸಹ ಶುಭಾಶಯಗಳನ್ನು ಹೇಳ್ತೀನಿ ಈ ಒಂದು ಹುಟ್ಟುಹಬ್ಬದ ಸರಳ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀಯುತ ಎಸ್ ಕೆ ಗೌರೀಶ್ ಉತ್ತನೂರು ಗ್ರಾಮ ಪಂಚಾಯತಿ ಸದಸ್ಯರು ಅವರಿಗೂ ಸಹ ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಹೇಳ್ತಾ ಪ್ರಶಾಂತ್ ಸರ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಇವರು ದೈವಭಕ್ತರು ಆದಂತಹ ಪ್ರಶಾಂತ್ ಸರ್ ಅವರು ನಾಳೆ ಅವರ ಹುಟ್ಟುಹಬ್ಬ ಬಟ್ ಅವರು ದೇವರಲ್ಲಿ ನಂಬಿಕೆ ಜಾಸ್ತಿ ಇಟ್ಟಿರೋದ್ರಿಂದ ನಾಳೆ ಅವರು ವಿಶೇಷವಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಒಂದು ದಿವಸ ಮುಂಚಿತವಾಗಿ ಇಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ನಿಜವಾಗಲೂ ಈ ದಿನ ನನಗೂ ಒಂದು ಮರೆಯೋಕ್ಕಾಗದೇ ಇರತಕ್ಕಂಥ ದಿನ ಯಾಕಂದರೆ ಈ ದಾರಿ ನಾನು ಸುಮಾರು ಸಲ ಓಡಾಡಿದ್ದೀನಿ ಆದರೆ ಇಲ್ಲಿರೋದು ನನಗೆ ಗೊತ್ತಿಲ್ಲ ಇಲ್ಲಿ ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ಬೇಜಾರಾಯಿತು ಇಷ್ಟೊಂದು ಜನಕ್ಕೆ ಇವರು ಇಲ್ಲಿ
ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅವರಿಗೆ ಒಂದು ನೆಲೆ ತಲುಪಿಸ್ಕೊಟ್ಟಿದ್ದಾರಲ್ಲ ಅದರಲ್ಲಿ ನಮ್ಮ ಪ್ರಶಾಂತ್ ಸರ್ ಅವರ ಬರ್ತ್ಡೇ ಮುಖಾಂತರವಾಗಿ ನಮ್ಮ ಗೌರೀಶ್ ಅವರು ನನಗೂ ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ರು ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ನಮ್ಮ ಕೈಲಾಗಿದ್ದು ಒಂದು ಸೇವೆ ಮಾಡಲಿಕ್ಕೆ ಇದಾಗೋಣ ದೇವರು ಅವರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಉತ್ತಮವಾದ ವ್ಯಕ್ತಿ ಆಮೇಲೆ ಎಲ್ಲರೂ ಆಂಧ್ರ ಆಂಧ್ರ ಅಂತ ಇದ್ದರು ಅವರು ಹುಟ್ಟು ಆಂಧ್ರ ಇರ್ಬೋದು ಅವರ ಪ್ರೀತಿ ಕನ್ನಡದ ಮೇಲಿದೆ ಕನ್ನಡಾಭಿಮಾನಿ ಅದಕ್ಕೆ ಅವರ ಭಾಷಣನೂ ಸಹ ಕನ್ನಡದಲ್ಲೇ ಶುಭಾಶಯ ಹೇಳಿದ್ರು ಅದಕ್ಕೆ ನಾವು ಮೊದಲನೇ ಆದ್ಯತೆ ಕೊಡ್ತೀನಿ ಯಾಕಂದರೆ ಅವರು ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ನಮ್ಮ ಭಾಷೆ ಮೇಲೆ ಅವರು ನಮ್ಮ ಕನ್ನಡಿಗರೇ ಅವ್ರಿಗಿನ್ನೂ ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಇನ್ನೂ ಉತ್ತಮವಾದ ಕಾರ್ಯಕ್ರಮಗಳು ಮಾಡಲಿ ಮತ್ತೊಮ್ಮೆ ಪ್ರಶಾಂತ್ ಸರ್ ವಿಶ್ ಯು ಹ್ಯಾಪಿ ಬರ್ತ್ಡೇ